ವ್ಯಾಪಾರದಲ್ಲಿ ಪ್ರತಿಷ್ಠಿತ 50% ವ್ಯಾಪಾರ ನಷ್ಟ ಆಗ್ತಿದೆ. ಸಾರಿಗೆ ಅಧಿಕಾರಿಗಳು ಬೈಕ್ ಟ್ಯಾಕ್ಸಿ ಪರ ಇಲ್ಲ, ಬೈಕ್ ಟ್ಯಾಕ್ಸಿನ ಸೀಜ್ ಮಾಡಲಿಕ್ಕೆ ಈಗ ಮುಂದಿನ ಸೋಮವಾರ ಮತ್ತೆ ಮಂಗಳವಾರ ಮೇಲ್ಗಡೆ ಹೋರಾಟಕ್ಕೆ ದುಡ್ಡು ಕೊಟ್ಟು ಯಾರನ್ನೂ ಕರ್ಕೊಬರೋಕ್ಕಾಗಲ್ಲ. ಬೈಕ್ ಟ್ಯಾಕ್ಸಿ ಅವ್ರು ಕಳೆದ ಬಾರಿ ಹೋರಾಟಕ್ಕೆ ದುಡ್ಡು ಕೊಟ್ಟು ಕರ್ಕೊಂಡು ಹೋಗಿದ್ರು ಜನನ. ನಮಸ್ಕಾರ, ರಘು ಮಾತಾಡ್ತಾ ಇದ್ದೀನಿ, ಪೀಸ್ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಅಸೋಸಿಯೇಷನ್ನ ಪ್ರೆಸಿಡೆಂಟು. ಇದೇ 4ನೇ ತಾರೀಕು ಶಾಂತಿನಗರಕ್ಕೆ ನಮ್ಮ ಸಾರಿಗೆ ಸಂಘಟನೆಗಳ ಒಕ್ಕೂಟದ 32 ಅಧ್ಯಕ್ಷರುಗಳು ನೇತೃತ್ವದಲ್ಲಿ ಮನವಿ ಕೊಡಲಿಕ್ಕೆ ಮುತ್ತಿಗೆ ಹಾಕ್ತೀವಿ. ಆ ಮುತ್ತಿಗೆ ಹಾಕದ ಸಮಯದಲ್ಲಿ ಕಮಿಷನರು ಮತ್ತು ಅಡಿಷನಲ್ ಕಮಿಷನರ್ ಎಲ್ಲರೂ ಬಂದು ಲಿಖಿತವಾಗಿ ಕರ್ನಾಟಕದಲ್ಲಿ ಯಾವುದೇ ಒಂದು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಇಲ್ಲ, ಅಂಥ ಬೈಕ್ಗಳಿಗೆ ನಾವು ಎಲೆಕ್ಟ್ರಿಕ್ ಆಗಿರಲಿ, ವೈಟ್ ಬೋರ್ಡ್ ಆಗಿರಲಿ, ಯಾವುದೇ ಆಗಿರಲಿ, ನಾವು ಹಿಡಿದು ದಂಡ ಹಾಕ್ತೀವಿ ಅಂತೇಳಿ ಕಾರ್ಯಾಚರಣೆ ಶುರು ಮಾಡ್ತಾರೆ. ಅದಾದ ತಕ್ಷಣ ಮೈಸೂರಲ್ಲೂ ಸಹ ನಾವು ಮತ್ತು ನಮ್ಮ ಮಿತ್ರ ಸಂಘಟನೆಗಳು ಅಲ್ಲೂ ಮನವಿ ಕೊಟ್ಟು ಅಲ್ಲೂ ಸಹ ಫೈನ್ ಹಾಕ್ಸೋವಂಥ ಕೆಲಸ ಆಗುತ್ತೆ. ಕೋರ್ಟ್ನಲ್ಲಿ ಆದೇಶ ಇರೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಸರ್ಕಾರ ಈಗ ಸುಮಾರು ಜನ ಅಂದ್ಕೊಂಡಿದ್ದಾರೆ 2 ದಿನ ಫೈನ್ ಹಾಕಿದ್ರು ಈಗ ಸ್ಟಾಪ್ ಆಗಿದೆ, ರ್ಯಾಪಿಡೋದವ್ರಿಗೆ ಎದುರುಕೊಂಡು ಅಂತೇಳಿ. ಆ ಕಾರಣ ಅಲ್ಲ, ಏನು ಬುಕ್ ಮಾಡಿ RTO ದವರು ಹಿಡ್ಕೊಡ್ತಾ ಇದ್ರು, ಆ ಸಮಯದಲ್ಲಿ ಯಾವ ಬುಕ್ಕಿಂಗ್ ಆಗಿತ್ತು ಅಂತ ನಂಬರು ಮತ್ತು ಅವ್ರ ಮೇಲ್ ಐ ಡಿ, ನೆಕ್ಸ್ಟು ಬುಕ್ಕಿಂಗ್ ಆಗದೋ ರೀತಿ ಈ ಓಲಾ, ಊಬರ್, ರ್ಯಾಪಿಡೋ ಈ 3 ಕಂಪ್ನಿಯವರು ಅಪ್ಲಿಕೇಶನ್ನ ಬಂದ್ ಮಾಡಿಸ್ತಾ ಇದ್ದಾರೆ. ಯಾವುದು ಒಂದ್ಸರಿ ಬುಕ್ ಮಾಡಿ ಫೈನ್ ಹಾಕಿದ ಗಾಡಿಗೆ ನೆಕ್ಸ್ಟ್ ಅವರು ಆ RTO ಅಧಿಕಾರಿಗಳು ಜಾಸ್ತಿ ಜನ ಇಲ್ಲ, ಕೆಲಸ ಮಾಡೋರು ಕೆಲಸ ಮಾಡೋರೇ ಹೋಮ್ ಗಾರ್ಡ್ಸ್ ಒಂದೊಂದು RTO ದಲ್ಲಿ ಒಂದು 4-5 ಜನ ಬಿಟ್ಟರೆ ಜಾಸ್ತಿ ಜನ ಇಲ್ಲ. ಅವರೆಲ್ಲರದು ಇವರು ಬ್ಲಾಕ್ ಲಿಸ್ಟ್ ಮಾಡಿ ಬುಕ್ಕಿಂಗ್ ಆಗದೋ ರೀತಿ ಮಾಡ್ತಾ ಇದ್ದಾರೆ. ಆಟೋ ಚಾಲಕರು ಏನಾದರೂ ಬುಕ್ ಮಾಡಿ ಕೊಟ್ಟರೆ ಅವ್ರ ಮೇಲೆ ಕೇಸ್ ಹಾಕ್ಸಿ ಜೈಲಿಗೆ ಕಳಿಸೋ ಕೆಲಸನ ಸಹ ಈ ಕಂಪ್ನಿಗಳು ಮಾಡ್ತಾ ಇದ್ದಾರೆ. ಇದರಿಂದ ಲೇಟ್ ಆಗಿದೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಸರ್ಕಾರ, ಸಾರಿಗೆ ಅಧಿಕಾರಿಗಳು ಬೈಕ್ ಟ್ಯಾಕ್ಸಿ ಪರ ಇಲ್ಲ, ಬೈಕ್ ಟ್ಯಾಕ್ಸಿನ ಸೀಜ್ ಮಾಡಲಿಕ್ಕೆ ಈಗ ಮುಂದಿನ ಸೋಮವಾರ ಮತ್ತು ಮಂಗಳವಾರ ಮೇಲ್ಗಡೆ ಮತ್ತೊಮ್ಮೆ ಕಾರ್ಯಾಚರಣೆ ಯಾವ ರೀತಿ ಮಾಡಬೇಕು, ಸಂಘ ಸಂಸ್ಥೆಗಳಿಗೆ ಪರ್ಮಿಷನ್ ಕೊಟ್ಟು ಮಾಡಬೇಕಾ, ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಮಾತಾಡಿ ಕಾರ್ಯಾಚರಣೆಗೊಳಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಒಂದು ಘಟನೆ ನಡೀತು, ಆ ಘಟನೆಯಲ್ಲಿ ಯಾರೋ ರ್ಯಾಪಿಡೋ ಮ್ಯಾನೇಜರ್ ಅಂತೇಳಿ RTO ಅಧಿಕಾರಿಗಳು ಹೋಗಿ ಧಮಕಿ ಹಾಕಿದ್ದಾರೆ. ಅವ್ರನ್ನ ಸದ್ಯದಲ್ಲೇ RTO ಅಧಿಕಾರಿಗಳು ಅವನೇನು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಆಚೆ ಬಂದು, ಆ ಸುಳ್ಳು ಮಾಹಿತಿಗೆ ಅವ್ರ ಮೇಲೆ FIR ಮಾಡಿ ಅಂತೇಳಿ ನಾವು RTO ಇಲಾಖೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ. ನಾವು ಸಂಘ ಸಂಸ್ಥೆಯವರು ಸಹ ಆ ಮ್ಯಾನೇಜರ್ಗೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಉತ್ಸೋದಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ಬೆಂಗಳೂರು ಇದುವರೆಗೂ ನಾವು 60 ವರ್ಷಕ್ಕಿಂತ ಹೆಚ್ಚಿನ ರೀತಿ ಆಟೋ ಸರ್ವಿಸ್ ಮಾಡ್ತಾ ಬರ್ತಾ ಇದ್ದೀವಿ. BMTC ಬಿಟ್ಟರೆ ನಮ್ಮದೇ ಹೈಯೆಸ್ಟು ಪ್ರಯಾಣಿಕರನ್ನ ಕರೆದ ಜಾಗಕ್ಕೆ ಕರ್ಕೊಂಡೋಗಿ ಬರೋವಂಥದ್ದು. ಅದಾದಮೇಲೆ ಬೆಂಗಳೂರು ನಗರಕ್ಕೆ 2013 ಓಲಾ, ಊಬರ್ ಅಪ್ಲಿಕೇಶನ್ ಬಂದಮೇಲೆ ಟ್ಯಾಕ್ಸಿಗಳು ಸಹ ನಮ್ಮ ಜೊತೆ ಪೈಪೋಟಿ ಓಡ್ತವೆ. ಮುಂಚೆ ಟ್ಯಾಕ್ಸಿ ಯಾರೂ ರೋಡಲ್ಲಿ ಪಿಕಪ್ ಮಾಡ್ತಿರ್ಲಿಲ್ಲ, ಟ್ರಾವೆಲ್ಸ್ ಮುಖಾಂತರ ನಡೀತಾ ಇತ್ತು. ಅದಾದಮೇಲೆ ಈ ಅಗ್ರಿಗೇಟರ್ ಕಂಪ್ನಿ ಏನಿದೆ, ಇದು ಅಗ್ರಿಗೇಟರ್ ಲೈಸೆನ್ಸೇ ಇಲ್ಲ, ರ್ಯಾಪಿಡೋ ಅನ್ನೋ ಕಂಪ್ನಿ, ಇದು ಬಂದು ವೈಟ್ ಬೋರ್ಡ್ನಲ್ಲಿ ಪ್ರಯಾಣಿಕರನ್ನ ಸಾಗಿಸ್ಲಿಕ್ಕೆ ಶುರು ಮಾಡುತ್ತೆ. ಅವಾಗ ಮೊದಲನೇದಾಗಿ ನಮ್ಮ ಪೀಸ್ ಆಟೋ ಚಾಲಕರ ಅಸೋಸಿಯೇಷನ್ನು ಹಿಸ್ಟ್ರಿ ತೆಗೆದು ನೋಡಿದ್ರೆ ನಾವು ಅದ್ರ ವಿರುದ್ಧ ಧ್ವನಿ ಎತ್ತುತ್ತೀವಿ. ಧ್ವನಿ ಎತ್ತದಾಗ ಸುಮಾರು ನಮ್ಮ ಸಂಘ ಸಂಸ್ಥೆಗಳೇನೆ ಅವ್ರಿಗೆ ಅರ್ಥ ಆಗಿರಲ್ಲ ಅವತ್ತು, ಏ ಅವರೇನೋ ಜೀವನಕ್ಕೆ ಮಾಡ್ಕೋತಾ ಇದ್ದಾರೆ, ಇವ್ರೇನಕ್ಕೆ ಅವ್ರಿಗೆ ಅಡ್ಡ ಪಡಿಸ್ತಾ ಇದ್ದಾರೆ ಅಂತೇಳಿ ಶುರು ಮಾಡುತ್ತೆ. ಅದೇನಾಗುತ್ತೆ, ಆಟೋಗೆ ಇದುವರೆಗೂ ಸರ್ಕಾರ ಕೊಟ್ಟಿರೋದು 1,55,000 ಜನ ಚಾಲಕರಿಗೆ ಮಾತ್ರ ಪರ್ಮಿಟ್ಟು, ಇವ್ರಿಗೆ ಬೈಕ್ ಟ್ಯಾಕ್ಸಿ ಅವ್ರಿಗೆ ಯಾವುದೇ ರೀತಿ ಪರವಾನಗಿ ಇಲ್ಲ. ಏನೋ 5-10,000 ಜನ ಮಾಡಿದ್ರೆ ನಾವು ಸುಮ್ಮನಾಗ್ಬಿಡ್ತಿದ್ವಿ, ಏನೋ ಜೀವನಕ್ಕೆ ಮಾಡ್ತಾಯಿದ್ದಾರೆ ಅಂತೇಳಿ. ಇವತ್ತು ಅದನ್ನು ಬೆಂಗಳೂರಿನಲ್ಲಿರುವಂಥ ಎಲ್ಲ ITBTಗೆ ಹೋಗೋರು, ಪೊಲೀಸ್ ಕೆಲಸ ಮಾಡೋರು ಎಲ್ಲರೂ ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ ಥರ ಶುರು ಮಾಡ್ಕೊಬಿಟ್ಟಿದ್ದಾರೆ. ಅದರಿಂದ ಏನಾಗ್ತಾ ಇದೆ, ನಮ್ಮ ಆಟೋ ಚಾಲಕರ ವ್ಯಾಪಾರದಲ್ಲಿ ಪ್ರತಿಷ್ಠಿತ 50% ವ್ಯಾಪಾರ ನಷ್ಟ ಆಗ್ತಿದೆ. ನಷ್ಟ ಆಗಿರೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಷ್ಟು ಜನ ಚಾಲಕರು ಸಹ ಈ ಬೈಕ್ ಟ್ಯಾಕ್ಸ್ ವಿರುದ್ಧ ನಿಂತಿರೋದು, ಯಾವುದೇ ಒಂದು ಹೋರಾಟಕ್ಕೆ ದುಡ್ಡು ಕೊಟ್ಟು ಯಾರನ್ನೂ ಕರ್ಕೊಬರೋಕ್ಕಾಗಲ್ಲ. ಬೈಕ್ ಟ್ಯಾಕ್ಸ್ ಅವ್ರು ಕಳೆದ ಬಾರಿ ಹೋರಾಟಕ್ಕೆ ದುಡ್ಡು ಕೊಟ್ಟು ಕರ್ಕೊಂಡು ಹೋಗಿದ್ರು ಜನನ್ನ. TV9ನಲ್ಲಿ ಸಹ ಅದು ಬಂತು, 500 ರೂಪಾಯಿ ಕೊಟ್ಟಿದ್ದಾರೆ, ನಾವು ಬಂದಿದ್ದೀವಿ ಅಂತೇಳಿ. ನಮ್ಮ ಹೋರಾಟಗಳಿಗೆ September 11 ಆಗಿರ್ಬೋದು, ಈಗ ಮೊನ್ನೆ 4ನೇ ಆಗಿರ್ಬೋದು, ಚಾಲಕರು ಅವರು ಹೊಟ್ಟೆ ಯಾರು ಹೊಟ್ಟೆ ಮೇಲೆ ಹೊಡಿತಾರೆ ಅವಾಗ ಚಾಲಕರಿಗೆ ಕೋಪ ಬಂದು ಅವರು ಹೋರಾಟಕ್ಕೆ ಭಾಗಿಯಾಗ್ತಾರೆ. ಇಲ್ಲಿ ಆರ್ಡರ್ ಮಾಡೋರು ಹಸ್ವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರು ಹಸ್ವಿಗೆ ಬೆಲೆನೇ ಇಲ್ಲ.